ಬೆಂಗಳೂರಿಗೆ ಶಾಪವಾಗಿದೆ ರಾತ್ರಿ ಮಳೆ ಯಲಹಂಕ ವಿದ್ಯಾರಣ್ಯಪುರದಲ್ಲಿ ಮಳೆ ಸಿಂಗಾಪುರ ಲೇಔಟ್ ಕೆರೆ ಕೋಡಿ ಒಡೆದು ಹಾವುಗಳ ಕಾಟ ಹೆಚ್ಚಾಗಿದೆ ಈಗ ಕೆರೆ ಕೋಡಿ ಒಡೆದು ರಸ್ತೆಯಲ್ಲೆಲ್ಲ ನೀರಿನ ಜೊತೆಗೆ ಹಾವುಗಳು ಕೂಡ ಓಡಾಡ್ತಾ ಇದೆ ಸಿಂಗಾಪುರ ಲೇಔಟ್ ಕೆರೆ ಕೋಡಿ ಒಡೆದು ಇದೀಗ ಅಪಾರ್ಟ್ಮೆಂಟ್ಗೆ ನೀರು ನುಗ್ತಾ ಇದೆ ಮಗದೊಂದು ಕಡೆ ಹಾವುಗಳ ಕಾಟ ಗಮನಿಸ್ತಾ ಇದೀರಿ ಯಾವುದೋ ಒಂದ್ ಹಾವು ಅಂತ ಅಲ್ಲ ನೀರಿನ ಜೊತೆ ಹಾವುಗಳು ಹರಿದಾಡ್ತಾ ಇರುವಂತದ್ದು ಅಲ್ಲಿನ ಸ್ಥಳೀಯರಲ್ಲಿ ಪಾಪ ತುಂಬಾ ಆತಂಕವನ್ನ ಹೆಚ್ಚು ಮಾಡಿದೆ ಈ ರೀತಿಯಾಗಿ ಹಲವಾರು ಹಾವುಗಳು ನೀರಿನ ಜೊತೆಯಲ್ಲೇ ರೋಡ್ನಲ್ಲೂ ಕೂಡ ಇಳಿದಿದೆ ಮನೆಗಳಿಗೆ ನುಗ್ತಾ ಇದೆ ಸಿಂಗಪುರ ಲೇಔಟ್ ಕೆರೆ ಕೊಡಿ ಹೊಡೆದು ಇದೀಗ ಅಪಾರ್ಟ್ಮೆಂಟ್ಗೆ ನೀರು ನುಗ್ತಾ ಇದೆ ಬೆಂಗಳೂರಿಗೆ ರಾತ್ರಿ ಬಂದಂತಹ ಮಳೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ ಪರಿಣಾಮ ಏನಾಗ್ತಾ ಇದೆ ಮಳೆ ಜೋರಾಗಿದ್ದು ಯಲಹಂಕ ಆಗಿರ್ಬೋದು ವಿದ್ಯಾರಣ್ಯಪುರದಲ್ಲಿ ಮಳೆ ಅವಾಂತರಗಳು ಅಂದ್ರೆ ಮನೆ ಒಳಗೆ ನೀರು ನೀರಿನ ಜೊತೆಯಲ್ಲಿ ಹಾವುಗಳು ಕೂಡ ರೋಡ್ ಅಲ್ಲಿ ಹರಿದಾಡ್ತಾ ಇದೆ ಇದು ಸ್ಥಳೀಯರನ್ನ ಆತಂಕ ಮೂಡಿಸಿದೆ ಮತ್ತೆ ಹಾವುಗಳು ಹರಿದಾಡುತ್ತೆ ಅಂದ್ರೆ ಭಯ ಆಗಲ್ವಾ ಅದ್ರಲ್ಲೂ ಕೂಡ ಬೆಂಗಳೂರಂತಹ ನಗರದಲ್ಲಿ ಈ ರೀತಿಯಾಗಿ ನೀರೊಳಗೆ ಹಾವುಗಳು ಬರ್ತಾ ಇದೆ ಅಂದ್ರೆ ಯಾರಿಗೆ ತಾನೆ ಭಯ ಆಗಲ್ಲ ಹೇಳಿ ಗಮನಿಸ್ತಾ ಇರಬಹುದು ಇದು ಯಾವುದೋ ಒಂದ್ ಹಾವು ಅಂತಲ್ಲ ಈ ರೀತಿಯಾಗಿ ಹಲವು ಅವಾಂತರಗಳು ಬೆಂಗಳೂರಿನಲ್ಲಿ ಆಗ್ತಾ ಇದೆ ಈ ಅಕಾಲಿಕ ಮಳೆ ತರ್ತಾ ಇರುವ ಅವಾಂತರಗಳು ಒಂದ ಎರಡ ಒಂದ್ ಕಡೆ ಜೀ ಜನರ ಜೀವವನ್ನು ಕಿತ್ಕೊಳ್ತಾ ಇದೆ ಮಗದೊಂದು ಕಡೆ ಜೀವನ ಕಟ್ಕೊಳ್ಲಿಕ್ಕೆ ಅಂತ ಕಟ್ಕೊಂಡಿದ್ದಂತಹ ಮನೆಗಳನ್ನ ಕೆಡಗುತ್ತಾ ಇದೆ ಇನ್ನೊಂದು ಕಡೆ ಮನೆಯೊಳಗೆ ನೀರು ನುಗ್ತಾ ಇದೆ ನೀರಿನ ಜೊತೆಯಲ್ಲಿ ಇಂತಹ ಕೆಲವೊಂದು ಅನಾಹುತಗಳು ಕೂಡ ಆಗ್ತಾ ಇದೆ ಸಿಂಗಾಪುರ ಲೇಔಟ್ ನ ಚಿತ್ರಣ ನಿಜಕ್ಕೂ ಯಾರಿಗೂ ಹೇಳಪ್ಪ ಇಂತಹ ಪರಿಸ್ಥಿತಿ ಅನ್ನುವಂತ ಆಗ್ಬಿಟ್ಟಿದೆ ಎಷ್ಟೆಷ್ಟೋ ಲಕ್ಷ ಕೋಟಿ ಕೊಟ್ಟು ನೀವು ಬಂಗ್ಲೆನೆ ಕಟ್ಕೊಳ್ಳಿ ನೀರ್ ಯಾರ ಮನೇನು ನೋಡ್ತಾ ಇಲ್ಲ ಏಕ್ದಮ್ ನುಗ್ತಾ ಇದೆ ನೀರಿನ ಜೊತೆಯಲ್ಲಿ ಇಂತಹ ಹಾವುಗಳು ನುಗ್ಗುವಂತಹ ಕೆಲಸಗಳು ಕೂಡ ಈಗ ಒಂದ್ ರೀತಿ ಸಾಮಾನ್ಯವಾಗಿದೆ ಅಕಾಲಿಕ ಮಳೆ ತರ್ತಾ ಇರುವ ತಲೆನೋವುಗಳು ಒಂದ ಎರಡ ಯಾರಿಗಪ್ಪ ಬೇಕು ಯಾವಾಗ ನಿಲ್ಲುತ್ತೆ ಈ ಮಳೆ ಅಂತ ಜನ ತಲೆ ಮೇಲೆ ಕೈ ಹೊತ್ಕೊಂಡು ಯೋಚನೆ ಮಾಡುವ ಪರಿಸ್ಥಿತಿ ಮಗದೊಂದು ಕಡೆ ರಸ್ತೆ ಮೇಲೆ ಓಡಾಡೋಕ್ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಮೊಣಕಾಲುದ್ದ ನೀರು ಸೊಂಟ ತನಕ ನೀರು ಬರ್ತಾ ಇದೆ ಕಾರ್ಗಳು ಎಷ್ಟೋ ಅಡ್ಡಡ್ಡ ಅಲ್ಲಲ್ಲೇ ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಲ್ತಾ ಇದೆ ಪಾರ್ಕಿಂಗ್ ಮಾಡ್ದಂತಹ ವೆಹಿಕಲ್ ಗಳ ಸುತ್ತ ನೀರ್ ನಿಂತು ವೆಹಿಕಲ್ ಗಳು ಅಲ್ಲೇ ಕೆಟ್ಟು ನಿಲ್ತಾ ಇದೆ ಮಗದೊಂದು ಕಡೆ ರಸ್ತೆ ಮೇಲೆ ಓಡಾಡಕ್ ನೋಡಿ ಅಲ್ಲಿ ಚಪ್ಪಲಿಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಓಡಾಡೋ ಪರಿಸ್ಥಿತಿ ಇದು ಸದ್ಯ ಬೆಂಗಳೂರಿನ ಚಿತ್ರಣ ಮಳೆ ಬರ್ತಾ ಇದೆ ನೀರ್ ಎಲ್ಲಿ ಹೋಗುತ್ತೆ ನೀರ್ ಹೋಗಕ್ ಜಾಗ ಇಲ್ಲ ಎಲ್ಲಿಗೆ ಹೋಗ್ತಿದೆ ಹಾಗಾದ್ರೆ ನೀರು ಮನೆ ಒಳಗ್ ಹೋಗ್ತಾ ಇದೆ ಮನೆ ಒಳಗಿದ್ದವ್ರು ಎಲ್ಲಿಗೆ ಹಾಗಾದ್ರೆ ಈಗ ಎಸ್ ಇದು ಸದ್ಯದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಬೆಂಗಳೂರಲ್ಲಿ ರಾತ್ರಿಯ ಮಳೆ ಅವಾಂತರಗಳು ಒಂದ ಎರಡು ಅನ್ನುವಂತಾಗಿದೆ ರಾತ್ರಿಯಾಗಿ ಅಂದ್ರೆ ರಾತ್ರಿಯಲ್ಲಿ ಬೆಚ್ಚಗೆ ಮಲ್ಗೋಣ ಅಂದ್ಕೊಂಡು ಮಳೆರಾಯ ಮಳೆ ರಾಯ ದೊಡ್ಡ ಶಾಕ್ ಕೊಟ್ಟಿದ್ದಾನೆ ಕೆಲವು ದಿನಗಳಿಂದ ಇದು ನೆನ್ನೆ ಒಂದಿನ ಬಂತು ಮಳೆ ಹಿಂಗಾಗಿದೆ ಅಂತಲ್ಲ ಕಳೆದ ಹತ್ತು ದಿನಗಳಿಂದಲೂ ಕೂಡ ಇದೇ ಪರಿಸ್ಥಿತಿ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಮೋಡ ಇರುತ್ತೆ ಬಿಸ್ಲು ಯಾವಾಗ ಬರುತ್ತೆ ಒಂದೂ ಗೊತ್ತಾಗ್ತಾ ಇಲ್ಲ ಏಕಾಏಕಿ ಮಳೆ ಬರುತ್ತೆ ಮಳೆ ಜೊತೆಗೆ ಇಂತಹ ಅವಾಂತರಗಳು ಕೂಡ ಜಾಸ್ತಿ ಆಗ್ತಾ ಇದೆ ಒಂದ್ ಕಡೆ ನೆಮ್ಮದಿಯಾಗಿ ಮನೆ ಇರೋಣ ಅಂದ್ರೂ ಕೂಡ ಆಗ್ತಾ ಇಲ್ಲ ಇನ್ನೊಂದ್ ಕಡೆ ರಸ್ತೆ ಮೇಲೆ ಆಫೀಸ್ಗೋ ಸ್ಕೂಲ್ಗೋ ಮಕ್ಕಳ ಬಿಟ್ಟು ಬರೋಣ ಅಂದ್ರೆ ಅದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಬೆಂಗಳೂರಲ್ಲಿದೆ ಈಗ ಇನ್ನೊಂದ್ ದೊಡ್ಡ ತಲೆನೋವು ಅಂದ್ರೆ ತಾನೇ ಹಾವು ಅಂದ್ರೆ ಭಯ ಇಲ್ಲ ಹೇಳಿ ಹಾವುಗಳು ಕೂಡ ಬರ್ತಾ ಇವೆ ಈಗ ರಾತ್ರಿ ಬಂದಂತಹ ಮಳೆ ಬೆಂಗಳೂರಿಗೆ ಶಾಪವಾಗಿದೆ ಹೇಗೆ ಅಂತ ಹೇಳಿದ್ರೆ ಮೊದಲಿಗೆ ನಾವು ಈ ಕಡೆ ಯಲಹಂಕ ವಿದ್ಯಾರಣ್ಯ ಪುರ ನೋಡೋಣ ಇಲ್ಲಿ ಮಳೆ ಅವಾಂತರಗಳೇನಪ್ಪ ಅಂದ್ರೆ ಸಿಂಗಪುರ ಲೇಔಟ್ ಕೆರೆ ಕೋಡಿ ಹೊಡೆದು ಹಾವುಗಳ ಕಾಟ ಜಾಸ್ತಿ ಆಗ್ತದೆ ಕೆರೆ ಕೋಡಿ ಹೊಡೆದು ನೀರ್ ಒಂದ್ ಕಡೆ ಹರಿತಾ ಇದೆ ಮತ್ತೊಂದ್ ಕಡೆ ನೀರಿನ ಜೊತೆಯಲ್ಲಿ ಹಾವುಗಳು ಕೂಡ ಬರ್ತಾ ಇದೆ ಇದು ಜನರನ್ನ ಸಾಕಷ್ಟು ಆತಂಕಕ್ಕೀಡು ಮಾಡ್ತಾ ಇದೆ ಸಿಂಗಾಪುರ ಲೇಔಟ್ ಕೆರೆ ಕೋಡಿ ಹೊಡೆದು ಅಪಾರ್ಟ್ಮೆಂಟ್ ಒಳಕ್ಕೆ ನೀರ್ ನುಗ್ತಾ ಇದೆ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಕತೆ ಥೋ ಬೇಡಪ್ಪ ಯಾಕೆ ಎಲ್ಲಿ ಹೊರಗೆ ಹೋಗೋದಾದ್ರೆ ಹೇಗೆ ಹೋಗೋದು ಅನ್ನುವಂತಾಗಿದೆ ನೆನ್ನೆಲ್ಲ ನೋಡ್ತಾ ಇದ್ವಿ ಒಂದಷ್ಟು ಅಪಾರ್ಟ್ಮೆಂಟ್ಗಳ ಬಳಿ ಆಂಬ್ಯುಲೆನ್ಸ್ ತಂದು ನಿಲ್ಲಿಸಿದ್ದಾರೆ ಏನಕ್ಕೆ ಆಂಬುಲೆನ್ಸ್ ಅಂದ್ರೆ ಅವ್ರನ್ನ ಒಂದು ಕಡೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸೋಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ ಮಾರುತಿ ಸದ್ಯ ಯಾವ ಸ್ಥಳದಲ್ಲಿದ್ದೀರಿ ಮಳೆ ತಂದಿರುವಂತಹ ಅವಾಂತರಗಳು ಒಂದೊಂದು ಕಡೆ ಒಂದೊಂದು ರೀತಿಯಾಗಿದೆ ನೀವು ಯಾವ ಸ್ಥಳದಲ್ಲಿದ್ದೀರಿ ಅಲ್ಲಿರುವಂತಹ ಅವಾಂತರಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದರೆ ಮಾರುತಿ ಖಂಡಿತ ವಿದ್ಯಾ ನಾನು ಸಿಂಗ ಸಂದ ಸಿಂಗಾಪುರ ಲೇಔಟಲ್ಲಿದ್ದೀನಿ ಸಿಂಗಾಪುರ ಲೇಔಟ್ನಲ್ಲಿ ಬಳಿ ಇರುವಂಥ ಕೆರೆ ಕೋಡಿ ಹೊಡೆದಿರುವಂಥ ಅವಾಂತರ ಯಾವ ರೀತಿಯಾಗಿದೆ ಅಂತ ದೃಶ್ಯಗಳನ್ನ ತೋರಿಸ್ತಾ ಅದು ಹೋಗ್ತೀನಿ ನಾವು ನಿಮಗೆ ಏರಿಯಲ್ ವ್ಯೂ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ ಯಾಕಂದರೆ ನಾವೀಗ ಒಂದು ಅಪಾರ್ಟ್ಮೆಂಟ್ ಏನು ನಾವು ನಿಂತಿದ್ದೀವಿ ಈ ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ನೀರು ನುಗ್ಗಿರುವಂಥದ್ದು ಅದರ ಮೇಲ್ಭಾಗದಿಂದ ದೃಶ್ಯಗಳನ್ನ ತೋರಿಸುವಂಥ ಕೆಲಸ ಮಾಡ್ತಿದ್ದೀವಿ ನಿಮ್ಗೆ ಏನು ಕಾಣಿಸ್ತಿದೆ ದೃಶ್ಯವಾಗಿ ಹಸಿರಾಗಿ ಅದು ಸಂಪೂರ್ಣ ಸಿಂಗಾಪುರದ ಕೆರೆ ಅಂದರೆ ಸಂಪೂರ್ಣವಾಗಿ ನೀರೇ ಕಾಣಿಸ್ದಲ್ಲಿರೋ ಮಟ್ಟಿಗೆ ಹುಳ್ ತುಂಬ್ಕೊಂಡಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಆ ಕೆರೆಯ ಒಂದು ಭಾಗದಲ್ಲಿ ನಿನ್ನೆ ಬಂದಂತಹ ಮಳೆಯ ಕಾರಣಕ್ಕೆ ಒಂದು ಭಾಗದಲ್ಲಿ ನಿಮಗೆ ಈಗ ದೃಶ್ಯಗಳಲ್ಲಿ ನೋಡಬಹುದು ಆ ಜಾಗದಲ್ಲಿ ಕೋಡಿ ಹೊಡೆದಿರುವಂಥದ್ದು ಅಂದ್ರೆ ಮಳೆ ನೀರು ಕೊಚ್ಕೊಂಡು ಈಚೆ ಬರ್ತಿರುವಂಥದ್ದು ನಿಮಗೆ ನೀರು ಕಾಣಿಸ್ತಿದೆ ಆ ಭಾಗದಿಂದ ಕೋಡಿ ಹೊಡೆದು ಸಂಪೂರ್ಣವಾಗಿ ಸಿಂಗಾಪುರ ಲೇಔಟ್ ಏನಿದೆ ಆ ಲೇಔಟ್ನ ಒಳಭಾಗಕ್ಕೆ ನೀರು ತುಂಬಿ ಬರ್ತಿರುವಂಥದ್ದು ನಿನ್ನೆ ರಾತ್ರಿ ಹನ್ನೆರಡು ಹನ್ನೆರಡೂವರೆ ಸಂದರ್ಭದಲ್ಲಿ ಈ ರೀತಿ ಕೋಡಿ ಬಿದ್ದಿದ್ದು ಆಗ್ಲಿಂದ ಇಲ್ಲಿವರೆಗೂ ಯಾವೊಬ್ಬ ಅಧಿಕಾರಿನೂ ಸಹ ಈ ಕಡೆ ಗಮನ ಹರಿಸಿಲ್ಲ ಇದು ಬಾಟ್ರಾಂಪುರ ವಿಧಾನಸಭಾ ಕ್ಷೇ ಕ್ಷೇತ್ರಕ್ಕೆ ಸೇರುವಂತಹ ಒಂದು ಸ್ಥಳ ಕೃಷ್ಣ ಬೈರೇಗೌಡರು ಪ್ರತಿನಿಧಿಸುವಂತಹ ಸ್ಥಳ ಯಾವೊಬ್ಬ ಅಧಿಕಾರಿಗಳು ಸಹ ಬಿ ಬಿ ಅಧಿಕಾರಿಗಳು ಈ ಕಡೆ ಬಂದು ಇಲ್ಲಿ ಏನಾಗಿದೆ ಏನು ಅವ್ಯವಸ್ಥೆ ಆಗಿದೆ ಇದಕ್ಕೆ ಏನು ಪರಿಹಾರ ತಾತ್ಕಾಲಿಕವಾಗಿ ಪರಿಹಾರ ಏನ್ ಮಾಡಬಹುದು ಯಾವುದರ ಬಗ್ಗೆನೂ ಸಹ ಗಮನ ಹರಿಸಿಲ್ಲ ಇಡೀ ರಸ್ತೆ ಏನಿದೆ ನಿಮಗೆ ದೃಶ್ಯ ಕಾಣಿಸ್ತಿದೆ ಒಂದು ರೀತಿಯಲ್ಲಿ ಕೆರೆ ರೀತಿಯಲ್ಲೇ ಕಾಣಿಸ್ತಿದೆ ಅದು ರಸ್ತೆನ ಮೂರಿ ಇದೆಯಾ ಅಥವಾ ಕೆರೆನ ಯಾವುದು ಅನ್ನೋದು ಗೊತ್ತಾಗದೇ ಇರೋ ಮಟ್ಟಕ್ಕೆ ನೀರು ಹರಿದು ಹೋಗ್ತಾನೆ ಇರುವಂಥದ್ದು ನಿನ್ನೆ ರಾತ್ರಿಯಿಂದ ಇದೇ ರೀತಿಯಲ್ಲಿ ನೀರು ಹರಿದು ಹೋಗ್ತಿರೋ ಕಾರಣಕ್ಕೆ ಇಲ್ಲಿನ ತಗ್ಗು ಪ್ರದೇಶ ಏನಿದೆ ಆ ತಗ್ಗು ಪ್ರದೇಶದ ಮನೆಗಳಿಗೂ ಸಹ ನೀರು ನುಗ್ಗಿರುವಂಥದ್ದು ಜೊತೆಗೆ ಬರೀ ನೀರು ನುಗ್ಗಿದ್ರೆ ಯಾರು ಅಷ್ಟು ಆತಂಕಗೊಳ್ತಿರ್ಲಿಲ್ಲ ನೀರನ್ನ ಹೆಂಗೋ ಈಚೆ ಹಾಕ್ಬೋದು ಮಳೆ ಕಮ್ಮಿ ಆದ್ಮೇಲೆ ನೀರು ನಿಲ್ಲುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿಬಹುದು ಅಂದ್ರೆ ಈ ಕೆರೆಯಲ್ಲಿ ಸಾಕಷ್ಟು ಹಾವುಗಳು ಇರೋದ ಕಾರಣಕ್ಕೆ ಅವುಗಳು ಸಹ ಮನೆಗಳಿಗೆ ನುಗ್ತಿದೆ ಅದನ್ನ ಹಿಡಿದು ಈಚೆ ಹಾಕೋದೇ ಕೆಲಸ ಆಗ್ಬಿಟ್ಟಿದೆ ಸಾಕಷ್ಟು ಬಯದಲ್ಲಿ ಇಲ್ಲಿನ ನಿವಾಸಿಗಳು ಮಳೆ ನೀರ ಬರೀ ಕೆರೆ ನೀರು ಮಾತ್ರ ಅಲ್ಲ ಅವುಗಳಿಗೂ ವಿಷ ಅದು ವಿಷ ಜಂತುನ ಅಥವಾ ಕೆರೆ ಹಾವ ಯಾವುದು ಅಂತನೂ ಗೊತ್ತಾಗದಲ್ಲಿ ಇರುವಂತಹ ಪರಿಸ್ಥಿತಿಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅವುಗಳು ಸಹ ಮನೆ ಒಳಗಡೆ ನುಗ್ತಿರುವಂತದ್ದು ಇಡೀ ಅಪಾರ್ಟ್ಮೆಂಟ್ ಗೆ ನೀರು ನುಗ್ಗಿದೆ ಅಪಾರ್ಟ್ಮೆಂಟ್ ನ ಗೋಡೆಗಳನ್ನ ಕೊರೆದು ನೀರಿನ ಈಚೆ ಹಾಕುವಂತ ಕೆಲಸನು ಅಪಾರ್ಟ್ಮೆಂಟ್ ನಿವಾಸಿಗಳು ಮಾಡಿರುವಂತದ್ದು ಒಟ್ಟಿನಲ್ಲಿ ಈ ಸಿಂಗಾಪುರ ಕೆರೆ ಏನ್ ಕೋಡಿ ಹೊಡೆದಿರೋ ಕಾರಣಕ್ಕೆ ಸಿಂಗಾಪುರ ಲೇಔಟ್ ನ ಜನ ಇವತ್ತು ಜಲ ದಿಗ್ಬಂಧನಲ್ಲಿದ್ದಾರೆ ಯಾರೂ ಹೊರಗೂ ಹೋಗಕ್ಕಾಗ್ತಿಲ್ಲ ಮತ್ತು ಒಳಗೂ ಬರೋಕ್ಕೂ ಆಗ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಒಂದು ವಾಹನನೂ ಸಹ ಒಳ ಬರ್ತಿಲ್ಲ ಮತ್ತೆ ಯಾರೂ ಸಹ ಒಳ ಹೊರ ಹೋಗ್ತಿಲ್ಲ ಕೆಲಸಗಳಿಗೂ ಹೋಗಕ್ಕಾಗ್ತಿಲ್ಲ ಅಷ್ಟರ ಮಟ್ಟಿಗೆ ನೀರು ಹರಿದು ಬರ್ತಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ನೀರು ಬರ್ತಾನೆ ಇರೋ ಕಾರಣಕ್ಕೆ ಇಲ್ಲಿನ ನಿವಾಸಿಗಳು ಏನಪ್ಪಾ ಮಾಡೋದು ಹೇಗೆ ಜೀವನ ಕಳೆಯೋದು ಅನ್ನೋ ಅಂತಲ್ಲಿದ್ದಾರೆ ಇನ್ನು ಮತ್ತು ಇವತ್ತು ಮತ್ತು ನಾಳೆ ಎರಡು ದಿವಸ ಮಳೆಯ ನಿರೀಕ್ಷೆ ಇದೆ ಇವ ನಿನ್ನೆ ಬಂದಂತ ಮಳೆಗಿಂತ ಹೆಚ್ಚಿನ ಮಳೆ ಆಗುತ್ತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿದೆ ಒಂದು ವೇಳೆ ಇವತ್ತೇನಾದ್ರು ಹೆಚ್ಚಿನ ಮಳೆ ಬಂತು ಅಂದರೆ ಇವತ್ತೇನೋ ನೀರಿನ ದೃಶ್ಯಗಳನ್ನ ನೋಡ್ತಿದ್ದೀವಿ ಈಗ ಒಂದು ರಸ್ತೆಯಲ್ಲಿ ನೀರು ಹರಿದು ಹೋಗ್ತಿದೆ ಅಕ್ಕಪಕ್ಕ ಮನೆಗಳಿಗೆ ನೀರು ನುಗ್ತಿದೆ ಆದರೆ ಇವತ್ತೇನಾದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಬಂತು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಯಿತು ಅಂದರೆ ಇಡೀ ಸಿಂಗಾಪುರ ಲೇಔಟಲ್ಲಿರುವಂಥ ಮನೆಗಳು ಸಂಪೂರ್ಣ ಜಲಾವೃತ ಆಗುತ್ತೆ ಮಳೆ ನೀರಲ್ಲಿ ಅವರು ಇಡೀ ದಿವಸ ಕಳಿಬೇಕಾಗತ್ತೆ ನಿನ್ನೆ ರಾತ್ರಿಯಿಂದನೂ ಇದೇ ಪರಿಸ್ಥಿತಿಯಲ್ಲಿ ಜೀವನ ಕಳೀತಿದ್ದಾರೆ ಇಷ್ಟೊತ್ತಾದ್ರೂ ಹತ್ತು ಹತ್ತುವರೆ ಆಗ್ತಿದ್ರು ನೀರಿನ ಪ್ರಮಾಣ ಕಡಿಮೆ ಆಗದೆ ಇರುವಂತದ್ದು ಒಟ್ನಲ್ಲಿ ಒಂದು ಕಡೆ ನೀರು ಒಂದು ಕಡೆ ಆವುಗಳ ಕಾಟಕ್ಕೆ ಇಲ್ಲಿನ ನಿವಾಸಿಗಳು ಬೈದಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿಲಿ ಇದ್ದಾರೆ ವಿದ್ಯಾ ಧನ್ಯವಾದ ಮಾಡ್ತಾಯಿತ ಮಾಹಿತಿಗೆ